ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ರೀಪ್ರಿಂಟ್ ಪುಟ ಟೂ ಫೈವ್ ನೈನ್ ಝೀರೋ ಪುಟದ ಸಂಖ್ಯೆ ನೂರ ಅರವತ್ತೆರಡು ನೂರ ಅರವತ್ತ ಮೂರು ಔತಣದಲ್ಲಿ ದೊರೆತ ಆತ್ಮೀಯ ಆಹಾರ ಔತಣದಲ್ಲಿ ಭಾಗಿಯಾದವರನ್ನು ಬಿಟ್ಟು ಅಲ್ಲಿ ಬೇರೆ ಜನರ ಒಂದು ದೊಡ್ಡ ಗುಂಪೆ ಸೇರಿತ್ತೆಂದು ಔತಣದ ವಿಷಯವಾಗಿ ನೀಡಿರುವ ಬೇರೆ ವಿವರಣೆಯಿಂದ ಕಾಣಬರುತ್ತದೆ ಇದು ಮತ್ತಾಯನನ್ನು ಕರೆದ ಕೆಲವು ವಾರಗಳ ಬಳಿಕ ನಡೆದಿರುವ ಸಂಭವವಿತ್ತು ಈ ವಿವರಣೆಗಳಿಗೆ ಸಂಬಂಧಿಸಿದ ಸಂಗತಿಗಳ ಮೂಲಕವಾಗಿ ನಾವು ಕಲ್ಪಿಸಿಕೊಳ್ಳುವುದೇನೆಂದರೆ ಅಂದು ಪರಿಸಾಯರು ಕ್ರಮವಾಗಿ ಮಾಡುವ ಉಪವಾಸದ ದಿನಗಳಲ್ಲಿ ಒಂದಾಗಿತ್ತೆಂಬುವುದು ಈ ಅಂಶಗಳು ಮುಂದಿನ ಎರಡು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತದೆ ಏಕೆ ನಿಮ್ಮ ಬೋಧಕನು ಪವಿತ್ರತೆಯನ್ನು ತೋರ್ಪಡಿಸದ ಜನರ ಜೊತೆ ಸೇರುತ್ತಾನೆ ಈ ಆಕ್ಷೇಪಣೆಯು ನಮ್ಮ ಕರ್ತನು ಸುಂಕದವರಿಗೆ ಮತ್ತು ಪಾಪಿಗಳಿಗೆ ಬೋಧಿಸಬಾರದೆನ್ನುವ ವಿಷಯಕ್ಕಾಗಿರಲಿಲ್ಲ ಆದರೆ ಅದು ಅವರ ಜತೆಯಲ್ಲಿ ಊಟ ಮಾಡಬಾರ ಬಾರದೆ ಎನ್ನುವುದಕ್ಕಾಗಿತ್ತು ಹಾಗೆ ಮಾಡುವುದು ಸಾಮಾಜಿಕವಾಗಿ ಅವರೊಡನೆ ಸಮಾನವಾಗಿರುವುದನ್ನು ಅದು ಸೂಚಿಸುವುದು ಮತ್ತು ಹೀಗೆ ನಮ್ಮ ಕರ್ತನು ಹಾಗೂ ಆತನ ಅಪೋಸ್ತಲರ ತೋರಿಕೆಗೆ ದೇವರಿಗೆ ಪರಿಪೂರ್ಣವಾಗಿ ಪ್ರತಿಷ್ಠಿತವಾದ ಜೀವನ ನಡೆಸುತ್ತಿದ್ದಾರೆಂದು ಪರಸಾಯರು ಸ್ಪಷ್ಟವಾಗಿ ಗ್ರಹಿಸಿಕೊಂಡರು ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಕರ್ತನು ಹೇಳಿದ್ದು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ವೈದ್ಯನು ಯಾರಿಗೆ ಉಪಶಮನ ನೀಡಲು ಬಯಸುವನೋ ಅವರ ಕೂಡ ಬೆರೆಯಲು ಆತನಿಗೆ ಹಕ್ಕಿರುವುದು ಅವರನ್ನು ಗುಣಪಡಿಸಲು ಸೂಕ್ತವೆಂದು ತೋರುವ ಯಾವ ವಿಧದಲ್ಲಿಯಾದರೂ ಅವರೊಂದಿಗೆ ಬೆರೆಯಬಹುದು ಎಂಬುವುದು ಇದರಲ್ಲಿ ಅಡಕವಾಗಿರುವ ಒಳಾರ್ಥ ಪರಿಸಾಯರಲ್ಲಿ ಅಸ್ವಸ್ಥತೆ ಇರಲಿಲ್ಲ ಹಾಗೂ ಕರ್ತನ ಸೇವೆಯ ಅಗತ್ಯ ಅವರಿಗೆ ಇರಲಿಲ್ಲವೆಂಬುವುದು ಈ ಮಾತಿನಲ್ಲಿ ಅಡಕವಾಗಿರಲಿಲ್ಲ ನಿಜವಾದ ಸಂಗತಿ ಎಂದರೆ ನಾವು ಪಾಪದಿಂದ ಅಸ್ವಸ್ಥರಾಗಿ ದರೆಂಬುವುದನ್ನು ಹಾಗೂ ತಮಗೆ ಒಳ್ಳೆಯ ಬೋಧನೆ ಎಂಬ ಔತಣವನ್ನು ಬೋಧನೆ ಎಂಬ ಔಷಧವನ್ನು ತೆಗೆದುಕೊಳ್ಳುವ ಮನೋಭಾವವಿಲ್ಲವೆಂಬುವುದನ್ನು ಅವರು ಒಪ್ಪಿಕೊಂಡಿರಲಿಲ್ಲ ನಮ್ಮ ಕರ್ತನು ಇದೇ ಅಂಶವನ್ನು ಇದೇ ಸಂಬಂಧವಾಗಿ ಇನ್ನೊಂದು ವಿಧದಲ್ಲಿ ವ್ಯಕ್ತಪಡಿಸಿ ಹೀಗೆ ಹೇಳಿರುವನು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಯಾವನೇ ಒಬ್ಬನೂ ತನ್ನನ್ನು ತಾನೇ ನೀತಿವಂತನೆಂದು ಎಣಿಸಿಕೊಳ್ಳುತ್ತಾನೋ ಅವನು ಮಾನಸಾಂತರ ಹೊಂದುವ ಕರೆಗೆ ಹೊರತಾಗಿರುತ್ತಾನೆ ಆತನು ನೀಡಿದ ಮೊದಲನೆಯ ಪಾಠವೆಂದರೆ ತಾನು ಪರಿಪೂರ್ಣನಲ್ಲ ನೀತಿವಂತನೂ ಅಲ್ಲವೆಂಬುವುದನ್ನು ಕಲಿಯಬೇಕಿತ್ತು ಆದುದರಿಂದ ಯಾರು ತಾವು ನೀತಿವಂತರಲ್ಲವೆನ್ನುವುದನ್ನು ಒಪ್ಪಿಕೊಂಡಿರುತ್ತಿದ್ದರೋ ಮತ್ತು ಹೀಗೆ ಯಾರ ಹೃದಯವು ಸತ್ಯವನ್ನು ಬಿತ್ತಲು ಇತರರಿಗಿಂತಲೂ ಉತ್ತಮವಾದ ನೆಲೆಯಾಗಿತ್ತೋ ಮುಖ್ಯವಾಗಿ ಅವರ ಬಳಿಗೆ ನಮ್ಮ ಕರ್ತನು ಹೋಗುತ್ತಿದ್ದನು ಸುಂಕದವನು ಮತ್ತು ಪರಿಸಾಯನು ಮಾಡಿದ ಪ್ರಾರ್ಥನೆಯ ವಿಷಯವಾಗಿ ಹೇಳಿದ ತನ್ನ ಸಾಮ್ಯದಲ್ಲಿ ನಮ್ಮ ಕರ್ತನು ಇದನ್ನು ತಿಳಿಸಿದ್ದಾನೆ ಸುಂಕದವನು ತಾನು ಅಪೂರ್ಣನೆಂಬುವುದನ್ನು ಒಪ್ಪಿಕೊಂಡು ಕರುಣೆಗಾಗಿ ಬೇಡಿಕೊಂಡಿದ್ದ ಕಾರಣ ಅವನು ದೇವರ ದೃಷ್ಟಿಯಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿದ್ದನು ಎಂಬುವುದನ್ನು ಭರವಸೆಯಾಗಿ ಹೇಳಿದ್ದಾನೆ ಸೌವಾರ್ತಿಕರಲ್ಲಿ ಮತ್ತೊಬ್ಬನು ನಮ್ಮ ಕರ್ತನ ಬೇರೊಂದು ಮಾತನ್ನು ಸೇರಿಸಿ ಹೀಗೆ ಹೇಳಿರುವನು ನೀವು ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ ನಮ್ಮ ಕರ್ತನು ಇಲ್ಲಿ ಇರುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದನು ಪರಿಸಾಯರು ಕಲಿಯಬೇಕಿದ್ದ ಪಾಠವೆಂದರೆ ಅವರು ವಿಶೇಷವಾಗಿ ಮಾನ್ಯತೆ ನೀಡುತ್ತಿದ್ದ ಯಜ್ಞಗಳು ತಮ್ಮನ್ನು ತಾವು ನಿರಾಕರಿಸಿಕೊಳ್ಳುವಿಕೆ ಮರುಗ ಸೋಪು ಜೀರಿಗೆಗಳಿಗೆ ಕೊಡುತ್ತಿದ್ದ ಹತ್ತರಲ್ಲೊಂದು ಸೋಂಪು ಜೀರಿಗೆಗಳಲ್ಲಿ ಕೊಡುತ್ತಿದ್ದ ಹತ್ತರಲ್ಲೊಂದು ಪಾಲು ಹಾಗೂ ಈ ವಿಷಯಗಳು ತಾವು ಪರಿಶುದ್ಧರೆಂಬುವುದಕ್ಕೆ ಪುರಾವೆಗಳಾಗಿದ್ದವೆಂದು ಇವುಗಳಲ್ಲಿ ಅವರು ಹೆಚ್ಚಳ ಪಡುತ್ತಿದ್ದು ಆದರೆ ದೇವರು ಕರುಣೆಯನ್ನು ಮೆಚ್ಚುವಂತೆ ಇವುಗಳನ್ನು ಮೆಚ್ಚುವುದಿಲ್ಲವೆಂಬುವುದು ಅವರು ತಮ್ಮ ಜತೆಗಾರರಾದ ಯಹುದ್ಯರ ವಿಷಯದಲ್ಲಿ ಉಳ್ಳವರಾಗಿರಬೇಕು ಪಾಪದ ಸ್ಥಿತಿಯಿಂದ ಮೇಲೆತ್ತಿ ಅವರನ್ನು ಕರ್ತನ ಮತ್ತು ನೀತಿಯ ಪ್ರಭಾವಗಳ ಬಳೆಗೆ ತರುವುದರಲ್ಲಿ ಹರ್ಷಿಸುವುದನ್ನು ಉಂಟು ಮಾಡುವ ಅನುಕಂಪಕ್ಕಾಗಿ ಹಂಬಲಿಸಬೇಕು ದೇವರ ದೃಷ್ಟಿಯಲ್ಲಿ ಬಹು ಮೆಚ್ಚುಗೆಯಾಗಿರುವ ಹಾಗೂ ತಾವು ಆತನಿಂದ ಕನಿಕರ ಹೊಂದುವುದಕ್ಕೆ ತಮ್ಮನ್ನು ಸಿದ್ಧ ಮಾಡುವಂಥ ಆ ಕನಿಕರ ಭಾವವನ್ನು ಹೊಂದಿಕೊಳ್ಳುವುದಕ್ಕೆ ಬದಲು ಅವರು ಇತರರನ್ನು ಕಡೆಗಣಿಸಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವ ಪ್ರೀತಿ ಇಲ್ಲದ ಮನೋಭಾವವನ್ನು ಹೊಂದಿದ್ದರು ತಮ್ಮ ಸ್ವಸಾಮರ್ಥ್ಯದಲ್ಲಿ ಹಾಗೂ ತಮ್ಮ ಸ್ವಂತ ಸಾಧನೆಗಳ ಬಗ್ಗೆ ಸಂತೃಪ್ತರಾಗುವ ಮನೋಸ್ಥಿತಿಯು ಕರ್ತನ ದೃಷ್ಟಿಯಲ್ಲಿ ಬಹು ನಿಂದನೀಯವಾಗಿರುವುದು ಆ ಮನೋಸ್ಥಿತಿಯು ದೇವರ ಕನಿಕರದ ಮೂಲಕವಾಗಿ ಆಶೀರ್ವಾದದ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಿದ್ಧವಾಗಿರುವುದಿಲ್ಲ